Hello friends, welcome to Prema Recipes. Ivatina special restaurant style chicken curry madodana nodkolana. Inadru karkaravagi spicy agi tinbeku ansovaga ee reethi chicken curry madkoli. Tumba ruchiyagirutte. Adrallu nanu ivattu parota jothe madkondidini. Tumba andre tumba chenagirutte. Ide reethi neevu madbeku andre yavade karanakku video na skip madade poorthiyagi nodi. Channel na subscribe madlilla andre subscribe madkoli. ಮೊದಲನೇದಾಗಿ 750 ಗ್ರಾಮ್ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಲೆಗ್ ಪೀಸನ್ನು ಸಹ ತಗೊಂಡಿದ್ದೀನಿ. ಈ ಚಿಕನ್ ನೀಟಾಗಿ ವಾಶ್ ಮಾಡಿಟ್ಟು ನಂತರ ಇದರಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ನಂತರ 1 ಸ್ಪೂನಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ. ವಿನಿಗರ್ ಅಥವಾ ಮೊಸರು ಅಥವಾ ನಿಂಬೆ ರಸ, ಈ ಮೂರರಲ್ಲೂ ಯಾವುದಾದ್ರೂ ಒಂದನ್ನು ನೀವು ಹಾಕ್ಕೊಳ್ಬೋದು. ಅಂದರೆ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನಾವು ಚಿಕನ್ ನೆನೆಸಿಟ್ಕೊಳ್ಳೋದ್ರಿಂದ ಚಿಕನ್ ಕರಿನಲ್ಲಿ ಚಿಕನ್ ಪೀಸಸ್ಸು ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನೋ ಆ ರೀತಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಅಷ್ಟರಲ್ಲಿ ನಾವು ಒಂದು ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ಇದು ನೆನೀತಾ ಇರಲಿ. ಮಿಕ್ಸಿ ಜಾರಲ್ಲಿ 1 ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಇಂಚಷ್ಟು ಚಕ್ಕೆನ ಸೇರಿಸ್ತಿದ್ದೀನಿ. ಹಾಗೆಯೇ 7 ಅಥವಾ 8 ಲವಂಗನ ಹಾಕ್ಕೊಳ್ತಿದ್ದೀನಿ. ಅದಾದ ನಂತರ 2 ಇಂಚಷ್ಟು ಶುಂಠಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ನಂತರ 10 ಅಥವಾ 15 ಗೋಡಂಬಿನ ಸೇರಿಸ್ತಿದ್ದೀನಿ. ಇದರಲ್ಲಿ ನೀರೇನು ಹಾಕೋದು ಬೇಡ, ಡ್ರೈ ಆಗೇ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ತರ್ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲೇ 2 ಹಣ್ಣಾಗಿರೋಂಥ ಟೊಮೊಟೊನ ಸೇರಿಸ್ತಿದ್ದೀನಿ. ನಂತರ ಖಾರಕ್ಕೆ 1 ಟೇಬಲ್ಸ್ಪೂನಷ್ಟು ಅಚ್ಚಖಾರದ ಪುಡಿ ಹಾಕ್ಕೊಳ್ತೀನಿ. ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಂತರ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದರಲ್ಲಿ ನಾವು ನೀರೇನು ಹಾಕೋದು ಬೇಡ, ಟೊಮೊಟೊನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಹೀಗೇ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಸ್ಟೌ ಮೇಲೆ ಕಡಾಯಿ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದೀನಿ. 1 ಟೀಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಈರುಳ್ಳಿ ನಮಗೆ ಹಸಿ ವಾಸನೆ ಹೋಗಿ ಪೂರ್ತಿಯಾಗಿ ಬ್ರೌನ್ ಆಗಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಏನಾದರೂ ಸಾಂಬಾರು ಈರುಳ್ಳಿ ಇದ್ದರೆ ಹಾಕ್ಕೊಂಬಿಡಿ ಫ್ರೆಂಡ್ಸ್, ಇನ್ನೂ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇಷ್ಟು ಫ್ರೈ ಆಯಿತು. ಈ ಜಾಗದಲ್ಲಿ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಹಾಕಿದ ನಂತರ ಎಣ್ಣೆನಲ್ಲಿ 2 ಅಥವಾ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆ ಅಂದರೆ ನಾವು ಹಸಿ ಟೊಮೊಟೊ ರುಬ್ಬಿದ್ದೀವಲ್ವ, ಅದರಿಂದ ಹಸಿ ವಾಸನೆ ಹೋಗಬೇಕು. ಹಾಗೆ ಸೈಡ್ಸಲ್ಲಿ ಎಣ್ಣೆ ಬಿಟ್ಕೊಳ್ಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಟ್ಕೊಂಡ್ರೆ ನಮಗೆ ಹಸಿ ವಾಸನೆ ಹೋಗಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಆಗಬೇಕು. ನಂತರ ನೆನೆಸಿಟ್ಟಿರೋಂಥ ಚಿಕನ್ ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ. ಈಗಂತೂ ನಾವು ಈ ಚಿಕನ್ ಎಣ್ಣೆನಲ್ಲೇ ಚೆನ್ನಾಗಿ 1 5 ಅಥವಾ 6 ನಿಮಿಷ ಫ್ರೈ ಮಾಡ್ಕೋಬೇಕು. ಅಂದರೆ ಅರ್ಧ ಭಾಗದಷ್ಟು ಚಿಕನ್ ಪೀಸಸ್ ಎಲ್ಲ ಎಣ್ಣೆನಲ್ಲೇ ಬೆಂದೋಗಬೇಕು. ಆಗ ನಮಗೆ ಚಿಕನ್ ಕರಿನಲ್ಲಂತೂ ತಿಂತಾ ಇದ್ದರೆ ಚಿಕನ್ ಪೀಸ್ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದರಿಂದ ಕೈ ಬಿಡ್ದಿರಾ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಈ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಮತ್ತೆ ಡ್ರೈ ಆಗುತ್ತೆ. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆಯ್ತಲ್ವ? ಮಿಕ್ಸ್ ಮಾಡಿ ಮತ್ತೆ ಇನ್ನೂ 1-3 ನಿಮಿಷ ನಾನು ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಫೈನಲಿ ನಮಗೆ ಚಿಕನ್ ಅಂತೂ ಈ ರೀತಿ ಬೆಂದಿದೆ. ಈ ಜಾಗದಲ್ಲಿ 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಅಥವಾ ಸ್ಪೈಸಿಯಾಗಿ ಬೇಡ ಅಂದರೆ 1 ಟೀಸ್ಪೂನಷ್ಟು ಹಾಕ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಉಪ್ಪನ್ನು ಸೇರಿಸಿದ್ದೀವಿ. ಹಾಗೆ 1/2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿ ಮಿಕ್ಸ್ ಮಾಡಿ ಮತ್ತೆ 7 ಅಥವಾ 8 ನಿಮಿಷ ಬೇಯಿಸ್ಕೊಳ್ಳೋಣ. ನೀರು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹೆಚ್ಚಿಗೆನೂ ಹಾಕ್ಕೊಳ್ಬೋದು. ಅಂದರೆ ಬೇಯ್ತಾ ಬೇಯ್ತಾ ನಿಮಗೆ ಗೊತ್ತಾಗುತ್ತೆ. ನೀರು ಪೂರ್ತಿ ಡ್ರೈ ಆದರೆ ಮತ್ತೆ ಬೇಕು ಅಂದರೂ ನೀವು ನೀರನ್ನು ಸೇರಿಸ್ಕೊಳ್ಳಿ. ಓಕೆ, ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಹಾಗೆಯೇ ಗ್ರೇವಿನೂ ಕೊತ ಕೊತ ಅಂತ ಕುದೀತಾ ಇದೆ, ಘಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಚಿಕನ್ ಪೀಸಸ್ ನೋಡಿದ್ರಲ್ಲ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಒಂದೊಳ್ಳೆ ಬೆಣ್ಣೆ ಬೆಂದಂಗೆ ಬೆಂದಿದೆ ಫ್ರೆಂಡ್ಸ್. ಹಾಗೆಯೇ ಥಿಕ್ನೆಸ್ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ. ನಾನಂತೂ ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ಓಪನ್ ಪ್ಯಾನಲ್ಲೇ ಇನ್ನೊಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ. ಓಕೆ, ಈಗ ಸ್ಟೌವನ್ನು ಆಫ್ ಮಾಡಿದ್ದೀನಿ. ಇದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಬೇಕು ಅಂದರೆ ನೀವು ಬೆಣ್ಣೆನ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾಗಿ ಹಾಗೆ ಕಾರವಾಗಿರುವಂಥ ಚಿಕನ್ ಕರಿ ನಮಗೆ ರೆಡಿ ಆಗೋಗುತ್ತೆ. ಈ ಕರಿ ಜೊತೆ ಚಪಾತಿ, ರೋಟಿ, ಇಲ್ಲಾಂದರೆ ಪರೋಟ, ಅನ್ನ ಸಾರು, ಮುದ್ದೆಗೂ ಸಹ ಚೆನ್ನಾಗಿರುತ್ತೆ. ಇದರಲ್ಲ ಇದನ್ನು ಮಾಡೋದಕ್ಕೆ ನಾವು ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಏನೂ ಇಲ್ಲ, ಮನೆಯಲ್ಲೇ ಸುಲಭವಾಗಿ ರುಚಿ ರುಚಿಯಾಗಿ ಮಾಡ್ಕೊಳ್ಬೋದು. ನೋಡಿ, ನಾನಂತೂ ಈಗ ಪರೋಟ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಕರಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.